ನಮ್ಮ ಮನೆಯಲ್ಲಿ ಮೂರು ದಿನವೂ ಇಡ್ಲಿ ಹಾಗೊಂದು ಈಗೊಂದ್ ಚಿಕನ್ ಸಾರು ಕೋಳಿ ಸಾರು ತಿಂದೆ. ಅಣ್ಣ ಪೆಟ್ರೋಲ್ ಎಷ್ಟು ರೂಪಾಯಿ ಹಾಕಿಸ್ತೀನಿ? ಡೀಸೆಲ್ ಗಾಡಿ ಡೀಸೆಲ್. ಇದು ಕೊಕ್ಕರ್, ಇದು ಮುರು ಮೀನು, ಇದು ಬಂಡಸ್, ಇದು ಪ್ರಾನ್ಸ್ ಫ್ರೈ. ಹೇ ಗೈಸ್, ಇವತ್ತು ನಮ್ಮ ಅಣ್ಣ ನಿಮಗೆಲ್ಲ ವೆಲ್ಕಮ್ ಮಾಡ್ತಾನೆ. ಸೊ ಅಣ್ಣ ಹೇಗೆ ವೆಲ್ಕಮ್ ಮಾಡ್ತಾರಂತ ನೋಡಿ. ಕರ್ನಾಟಕ ಜನತೆಗೆ ನಮಸ್ಕಾರ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಡ್ಲಿ ಕಲರ್ ನೋಡಿದಿರೋ ದುಂಡಗೆ ಗಿಂಡಗೆ ಹೆಂಗಿದೆ ಇಡ್ಲಿ? ಚಮತ್ಕಾರ ನೋಡಿ, ನಮ್ಮ ಮಾಯವ್ರು ಮಾಡಿರೋದು, ಅವರು ತಿಂತವ್ರೆ. ನಮ್ಮ ಮನೇಲಿ ಹಂಗೆ ಫ್ರೆಂಡ್ಸ್, ಇಡ್ಲಿ ಮಾಡಿದ್ರೆ ಹೆಂಗ್ ಮಾಡ್ತಾರೆ, ಚಿಕನ್ ಮಾಡಿದ್ರೆ ಹಂಗ್ ಮಾಡ್ತಾರೆ. ಏನು ಒಳ್ಳೆ ಚುಕ್ಕು ಜ್ಯೂಸ್ ಕೊಟ್ಟಂಗ್ ಕೊಡ್ತಾರೆ ಫ್ರೆಂಡ್ಸ್, ಇಷ್ಟು ಇಷ್ಟು ಬಾಟ್ಲಲ್ಲಿ. ಏನ್ ಮಾಡ್ಬೇಕು, ಇಂಥವ್ರ ಹತ್ರ ನಾವು ಬದುಕ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಅವರು ಅಲ್ಲಿಂದ ತೆಂಗಿನಕಾಯಿ ಎತ್ಕೊಂಡ್ ಬರ್ತಾವ್ರೆ. ಈ ಚಿಕನ್ ಗೆ ಅವರೇ ತೆಂಗಿನಕಾಯಿ ಸ್ಪಾನ್ಸರ್ ಮಾಡಿರೋದು. ಅಲ್ಲಿ ನನ್ನ ಅಭಿ ಬರ್ತಾವಳೆ, ಅವಳು ನಂಗೆ ಹಿಡಿತಿಲ್ಲ ಅಂತ. ವಿಧ್ಯಾ ಏನ್ ತಿಂತಿದ್ಯಾ? ಇದು ಇಡ್ಲಿ ವಿತ್ ಇಡ್ಲಿ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಚಿಕನ್ ಸಾರು ತಿಂತಾರ? ವಿಧ್ಯಾ ಬೆಳಿಗ್ಗೆ ಬೆಳಿಗ್ಗೆ ಊರ್ ಸೈಡ್ ಎಲ್ಲ ಹಂಗೆ ತಿಂತೀವಿ ನಾವು, ಯಾಕಂದ್ರೆ ಅಂಡ ಮುರಿದು ಉಪ್ಪಿನಕಾಯಿ ಕಣ್ಣು ನಾವು ತಿಂದಂಗೆ. ಇಲ್ಲಿ ನೋಡಿ ಫ್ರೆಂಡ್, ಕೆಂಪು ಮಸಾಲೆ ಹಾಕ್ಬಿಟ್ಟು ಕೆಂಪು ಕೆಂಪಿಗೆ ಮಾಡೋರೆ. ನಮ್ಮ ಆಂಟಿ ನೋಡ್ರಿ ಸ್ವಲ್ಪ ಗಟ್ಟಿಗೆ ಹೇಳಿ ಅಂತಾರೆ, ಗಟ್ಟಿ ಗಟ್ಟಿಗೆ ಬತ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮತ್ತೆ ಚಿಕನ್ ಸಾರು. ಆಕ್ಚುಲಿ ನೀವು ಟ್ರೂ ಮಂಗಳೂರಿಯನ್ ಆಗಿದ್ರ, ನಿಮಗೆ ನನ್ ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ನಾನ್ ವೆಜ್ ತಿನ್ನೋರು. ಮನೆಯಲ್ಲಿ ಮೂರು ದಿನವೂ ಇಡ್ಲಿ ಹಾಗೊಂದು ಈಗೊಂದು ಚಿಕನ್ ಸಾರು ಕೋಳಿ ಸಾರು ತಿಂದೆ. ಹೇ ಗಾಯ್ಸ್, ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ನನ್ನ ಅಕ್ಕ ಕಸಿನ್ ಅಕ್ಕ ಅವರು ಹೆಣ್ಮಗುಗೆ ಜನ್ಮ ಕೊಟ್ಟಿದ್ದಾರೆ. ಆ ಖುಷಿನ ಹಂಚ್ಕೊಳಕ್ ನಾವು ಹೋಗ್ತಿದ್ದೀವಿ, ನೋಡೋಣ ಮಗು ಹೇಗಿರುತ್ತೆ. ನಿಮಗ್ ತೋರ್ಸೋದಿಲ್ಲ, ಸಣ್ಣ ಮಗು ಅದಕ್ಕೆ. ಪೆಟ್ರೋಲ್ ಎಷ್ಟು ರೂಪಾಯಿ ಹಾಕಿಸ್ತೀನಿ? ಡೀಸೆಲ್ ಗಾಡಿ ಡೀಸೆಲ್ ಮೂವತ್ತು ರೂಪಾಯಿ, ಹದಿನೈದು ರೂಪಾಯಿ ಹಾಕಿ. ಇವಾಗ ನಾವು ಹೋಗ್ತಿರೋದು ಮಣಿಪಾಲ್ಗೆ. ಜಸ್ಟ್ ಮಣಿಪಾಲ್ಗೆ ರೀಚ್ ಆಗಿದ್ದೀವಿ. ಕಸ್ತೂರ್ಬಾ ಹಾಸ್ಪಿಟಲ್, ಇಲ್ಲೇ ನಮ್ಮ ಅಕ್ಕಂದು ಹೆರಿಗೆ ಆಗಿದೆ. ಹೋಗೋಣ. ಎಷ್ಟು ಖುಷಿ ಇದೆ ಅಮ್ಮ ಹೆಣ್ಣು ಕೂತಿದ್ದು ಅಕ್ಕಗೆ ಖುಷಿ ಇದೆ. ಧನವಂತ್ರಿ ದೇವರು ದೇವಸ್ಥಾನ ದೇವಸ್ಥಾನ ಅಲ್ಲ, ಹಿಂಗೆ ಹಾಸ್ಪಿಟಲ್ ಹೋದಾಗ ನಿಮ್ ನಾರ್ಮಲಿ ಇಂಥ ಸ್ಟ್ಯಾಚ್ಯೂಸ್ನ ನೋಡಿರ್ತೀರ. ಹಾಂ, ಅದು ಆ್ಯಕ್ಚುಲಿ ನೋಡೋಕೆ ಬ್ರಹ್ಮ ಥರ ಇರ್ತಾರೆ, ಬಟ್ ಸಿಂಗಲ್ ಹೆಡೆಡು. ಅವ್ರ ಹೆಸರು ಬಂದು ಧನವಂತರಿ ದೇವರು ಅಂತ. ನಮ್ಮ ಆಯುರ್ವೇದದಲ್ಲಿ ಜನರಲಿ ಬಿಲೀವ್ ಮಾಡೋದಂದ್ರೆ ಅವ್ರು ಫಸ್ಟ್ ಡಾಕ್ಟರು, ಆ್ಯಂಡ್ ಜನರಲಿ ಏನು ಡಾಕ್ಟರ್ ಕಂಪ್ಲೀಷನ್ ಎಲ್ಲ ಆದಮೇಲೆ ಓದ್ ತೊಗೊಂತಾರಲ್ಲ, ಜನರಲಿ ತೊಗೊಳ್ಳೋದು ಈ ದೇವರಿಗೆ, ಧನವಂತರಿ ದೇವರಿಗೆ. ಆ್ಯಂಡ್ ಡಾಕ್ಟರ್ಸ್ ಎಲ್ಲ ವರ್ಷಿಪ್ ಮಾಡೋದು ಈ ದೇವರು. ಮಗು ನೋಡ್ಕೊಂಬಂದಿದ್ದೀವಿ, ಕೇಳೋಣ ಅಮ್ಮಂಗೆಲ್ಲ ಹೇಗೆ ಅನ್ನಿಸ್ತು ಅಂತ. ಅಮ್ಮ ಮಗು ಹೇಗಿತ್ತು? ಚಂದ ಇತ್ತು, ಕ್ಯೂಟ್ ಇತ್ತು. ಆಂಟಿ ನಿಮ್ಗೆ? ಹಾ, ಚೆನ್ನಾಗಿದ್ದಳು. ಆಯ್ಸು, ನಿಂಗೆ ಹೆಂಗ ಅನ್ನಿಸ್ತು? ಆಕ್ಚುಲಿ ಮಗು ತುಂಬಾ ಲಕ್ಷಣವಾಗಿದ್ದಾಳೆ, ಆ್ಯಂಡ್ ಹುಟ್ಟಿದ ಶುಕ್ರವಾರ, ಸೊ ಮಹಾಲಕ್ಷ್ಮಿ ಮನೆಗೆ ಬಂದಿದೆ ಅಂತ ತುಂಬಾ ಖುಷಿ ಆಗಿದೆ.
ಮಗು ನೋಡಕ್ ಬಂದಿದ್ವಿ. ಸೊ ಇಲ್ಲ ಅಮ್ಮನ್ ಚೆಕಪ್ ಮಾಡಿದ್ವಿ ಕಸ್ತೂರ್ಬಾನಲ್ಲಿ. ಸೊ ಅಮ್ಮಂದು ಇಲ್ಲ ಒಂದ್ ಚೆಕಪ್ ಆಗಿ ಬಿಡ್ಲಿ ಅಂತಂದು ಈ ಕಡೆನೆ ಹೀಗೆ ಬಂದ್ವಿ ಚೆಕಪ್ ಮಾಡಕ್ಕೆ. ರಿಜಿಸ್ಟ್ರೇಷನ್ ಮಾಡ್ಬೇಕಿತ್ತು ಜಸ್ಟ್ ಇವಾಗ ಅಮ್ಮಂದು ರಿಜಿಸ್ಟ್ರೇಷನ್ ಎಲ್ಲ ಮಾಡಿದೀವಿ. 3:30 ಡಾಕ್ಟರ್ ಬರ್ತಾರಂತ, 3:00 to 3:30. ಸೊ ಆ ಟೈಮ್ನಲ್ಲಿ ಡಾಕ್ಟರ್ನ ವಿಸಿಟ್ ಮಾಡಿದ್ರೆ ಅವರು ಲೈಕ್ ಏನಂತಾರ ಸರ್ ಚೆಕ್ ಮಾಡಿ, ಅವ್ರು ಚೆಕ್ ಮಾಡಿ ಏನಾನ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ ಏನಾನ ಇದ್ರೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಐ ಹೋಪ್ ಏನು ಇರಬಾರ್ದು, ಎಲ್ಲ ನಾರ್ಮಲ್ ಇರಲಿ ಅಂತ. ಬಟ್ ಏನಾನಿದ್ರೆ ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. ಇವಾಗ ಊಟಕ್ಕೆ ಹೋಗ್ತಿದ್ದೀವಿ, ಅಣ್ಣ ಕಾರ್ ತರ್ತೀನಿ ಅಂದಿದ್ದಾನೆ, ಸೊ ವೇಟ್ ಮಾಡ್ತಿದ್ದೀವಿ ಕಾರಿಗೆ. ಸೊ ಇವಾಗ ನಾವು ಊಟಕ್ಕೆ ಹೋಗ್ತಿದ್ದೀವಿ, ಮಧ್ಯಾಹ್ನ ಆಲ್ಮೋಸ್ಟ್ ಟೈಮ್ ಆಗ್ತಿದೆ, 1:30 ಹತ್ರ ಆಗ್ತಿದೆ. ಅದಕ್ಕೆ ಒಂದು ಒಳ್ಳೆ ಊಟ ಎಲ್ಲಿರುತ್ತೆ ಅಂತಂದು ಹೋಗಿ ಊಟ ಮಾಡೋಣ. ಊಟ ಮಾಡೋಣ ಅಂತ ಒಂದು ಹೋಟ್ಲಿಗೆ ಹೋಗ್ತಿದ್ದೀವಿ, ತೋರಿಸ್ತೀವಿ ಹೇಗಿದೆ ಅಂತ. ಅಣ್ಣ ಡಿಸೈಡ್ ಮಾಡಿದ್ದು ಹೋಟೆಲ್, ಲೆಟ್ಸ್ ಗೋ. ಈ ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಎಲ್ಲಿದ್ಯಾ ಹೋಟೆಲ್? ಸಾಯಿ ಸಾಗರದಲ್ಲಿ. ನೋಡೋಣ ಇಲ್ಲಿಂದ ಹೇಗಿರುತ್ತೆ ಅಂತ. ಎಲೆ ಹಾಕಿದ್ದಾರೆ ಸೊ ಎಲ್ಲಾನ. ಇದು ಕೊಕ್ಕರ್, ಇದು ಮುರು ಮೀನು, ಇದು ಬಂಡಸ್, ಇದು ಪ್ರಾನ್ಸ್ ಫ್ರೈ, ಬೂತಾಯಿ, ಸಿಲ್ವರ್ ಫಿಶ್ ಉಂಟು. ನೀವು ಒಬ್ಬರೇ ಈ ಹೋಟೆಲ್ನ ಮಾಡ್ತೀರಾ? ಹೌದಾ, ಎಷ್ಟು ವರ್ಷದಿಂದ? 15 ವರ್ಷ. ಹೌದಾ, ಸ್ಪೆಷಾಲಿಟಿ ಏನು ಇಲ್ಲಿಂದು? ಸ್ಪೆಷಾಲಿಟಿ ಮೀನು ಸರಳೆ, ಫಿಶ್ ಎಲ್ಲ ಹೇಗೆ ಬರ್ತದೆ, ಡಿಸ್ಕೋ ಬರ್ತದೆ, ಮತ್ತೆ ಪ್ರಾನ್ಸ್ ಫ್ರೈ ಇರ್ತದೆ, ಸ್ಕ್ವಿಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಊಟ ತುಂಬಾ ಚೆನ್ನಾಗಿದೆ. ಹೋಟೆಲ್ ಶ್ರೀ ಸಾಗರ್ನಲ್ಲಿ ಊಟ ಮಾಡಿದ್ವಿ, ತುಂಬಾನೇ ಚೆನ್ನಾಗಿತ್ತು. ಸಣ್ಣ ಹೋಟೆಲ್ ಆದರೂ ಕೂಡ ಟೇಸ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಕ್ವಾಂಟಿಟಿ ಇರ್ಬೋದು ಊಟದ್ದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಊಟದ ಪ್ರೈಸ್ ಬಂದು ತುಂಬ ರೀಸನಬಲ್ ಆಗೇ ಇತ್ತು, ಕಾಸ್ಟ್ಲಿ ಏನಿದ್ದಿಲ್ಲ. ಸೊ ಯಾರನ್ನ ಫುಡ್ ಇದ್ರೆ ಪ್ಲೀಸ್ ಟ್ರೈ ಮಾಡಿ. ಇಲ್ಲಿ MIT ಗೇಟ್ ನಂಬರ್ 4 ಇರುತ್ತೆ, ಅದ್ರ ಕರೆಕ್ಟ್ ಅಪೋಸಿಟೇ ಇದೆ, ಸಣ್ಣದು ನಿಮಗೆ ಗೊತ್ತಾಗೋದಿಲ್ಲ. ಬಟ್ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಎಲ್ಲರ ಹತ್ರ ಕೇಳೋಣ ಹೇಗಿದೆ ಅಂತ. ಅಣ್ಣ ನಿಂಗೆ ಹೆಂಗ್ ಅನ್ನಿಸ್ತು? ಅಣ್ಣನೇ ರೆಕಮೆಂಡ್ ಮಾಡಿದ್ದು, ಅಣ್ಣನೇ ಕರ್ಕೊಂಡ್ ಬಂದಿದ್ದು. ಸೊ ಎಸ್, ಚೆನ್ನಾಗಿತ್ತಾ ಆಂಟಿಯಾ? ತುಂಬಾ ಚೆನ್ನಾಗಿದೆ, ಫ್ರೈ ಅಂತೂ ಬಹಳ ಸೂಪರ್ ಆಯ್ತು, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫಸ್ಟ್ ಬಂದಾಗ ಏನಿದು ಹೋಟೆಲ್ ಹಿಂಗಿದೆ ಅಂತ ಅನ್ಕೊಂಡಿದ್ವಿ, ಬಟ್ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಬೆಸ್ಟ್ ಎಕ್ಸಾಂಪಲ್ ಎಕ್ಸಾಕ್ಟ್ಲಿ ನಾನ್ಗುನ ಸೇಮ್. ತುಂಬಾ ಚೆನ್ನಾಗಿದೆ ಫುಡ್, ಬನ್ನಿ ಎಲ್ಲರೂ ಟೇಸ್ಟ್ ಮಾಡಿ. ಆಲ್ಮೋಸ್ಟ್ ಟೈಮ್ 5:30 ಆಗ್ತಾ ಬಂತು. ಇವತ್ತು ದಿವಸ ಎಲ್ಲ ಹಾಸ್ಪಿಟಲ್ ಅಲ್ಲೇ ಆಯ್ತು, ಅಮ್ಮನ್ನ ಚೆಕಪ್ ಎಲ್ಲ ಮಾಡಿದ್ದಾರೆ. ಇನ್ನ ಸ್ವಲ್ಪ ಚೆಕಪ್ಸ್ ಇದಾವೆ, ಅದು ಬಳ್ಳಾರಿಗೆ ಹೋದ್ಮೇಲೆ ಮಾಡಿ ಅಂದ್ರು. ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿದ್ದಾರೆ. ಆಂಟಿದು ಒಂದು ಸ್ಮಾಲ್ ಚೆಕಪ್ ಆಯ್ತು, ಸೊ ಎಲ್ಲ ಗುಡ್ ಟು ಗೋ. ಸೊ ಇವಾಗ ಮನೆಗೆ ಬಂದಿದ್ದೀವಿ ಎಲ್ಲರು, ಆಲ್ಮೋಸ್ಟ್ 6:00 ಆಯ್ತು. A few moments later. ಸಮಾಧಾನ, ನೀನೇನ್ ಹಾಡ್ತೀಯ ಮಗುನ್ ಸಮಾಧಾನ ಮಾಡ್ಸಕ್ಕೆ? ಬೇರೆ ಒಂದು ಹೇಳ.
ಹಾಡ್ತೀವಿ ಒಮ್ಮೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ವಾದಿದಿ ವಾದಿದಿ ದಿದಿ ವಾದಿದಿ ದಿದಿ ದಿದಿ. ಹೇ ಗಾಯ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ರಾತ್ರಿ ಆಲ್ಮೋಸ್ಟ್ 10 ಗಂಟೆ ಆಗಾಗ ಬಂದಿದೆ, ಊಟ ಮಾಡಿಲ್ಲ, ರಾತ್ರಿ ಸ್ವಲ್ಪ ಸುಸ್ತಾಗ್ತಿದೆ. ಸೊ ಜಲ್ದಿ ಹೋಗಿ ಮಕ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಇರುತ್ತೆ ಗಟ್ಟಿಯಾಗಿ ಪ್ರೆಸ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವಿಡಿಯೋ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿ ಯು, ಬಾಯ್ ಬಾಯ್. ಹೇ ಗಾಯ್ಸ್, ಶುಭೋದಯ. ಶುಭೋದಯ ಕರ್ನಾಟಕ ಜನತೆಗೆ ಹಾಗೂ ನನ್ನ ಅಭಿಮಾನಿಗಳಿಗೆ ಮಾತನಾಡುತ್ತಾ ಹಿಂಗಿಂದೆಲ್ಲ ವಿಡಿಯೋ ಹಾಕಿ ನಿನ್ನ ಸತ್ಯ ಸಬ್ಸ್ಕ್ರೈಬ್ ತೆಗಿತೆ.